ಹೊಚ್ಚ ಹೊಸ ಬ್ಲಾಕ್ ಬಸ್ಟರ್ ಚಲನಚಿತ್ರ ಅನ್ನಾತೆ ವೀಕ್ಷಿಸಿ ಈಗ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಅಯ್ಯೋ ಹೋಗಮ್ಮ, ನೀನು ನಿನ್ ಪ್ಲಾನ್. ಮೂರ್ತಿ ಫೋಟೋ ಇಟ್ಟು ಪ್ಲಾನ್ ಮಾಡ್ದೆ, ಅದು ಹಳಗ್ ಹೋಯ್ತು. ಹುತ್ತಲ್ಲಿ ಹಾವನ ಬಿಟ್ಟು ಕಚ್ಚಿಸ್ಬೇಕು ಅನ್ಕೊಂಡೆ, ಅದು ಹಳಗ್ ಹೋಯ್ತು. ಇವಾಗ ಭಾರತಿ ಮದ್ವೆ ನಡಿಬಾರ್ದು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ನೀವು ಮಾಡೋ ಪ್ಲಾನ್ ಎಲ್ಲ ಬೋರ್ ಆಗ್ತಿದೆ ಅಮ್ಮ, ಯಾವ್ದು ವರ್ಕೌಟೇ ಆಗ್ತಾ ಇಲ್ಲ. ಇನ್ಮೇಲೆ ನಾನೇ ಪ್ಲಾನ್ ಮಾಡ್ತೀನಿ. ಅಮ್ಮ ಈ ತರ ಮಾಡೋಣ. ಯಾವ ತರ? ನಮ್ ಪೂರ್ಣಮ್ಮ ಬರ್ತಾರಲ್ವಾ, ಅವ್ರಿಗಂದ್ರೆ ನೀವು ತುಂಬಾನೇ ಇಷ್ಟ ಅಂತ ಹೇಳಿದ್ರಲ್ಲ, ನಾವೇ ಸ್ಟ್ರೇಟ್ ಆಗಿ ಹೋಗಿ ಹೋಗಿ. ಅಯ್ಯೋ ನನ್ ಮುದ್ದಿನ ಅಳಿಯ, ನಿನ್ ತಮ್ಮನಂತಿ ರಾಗಿಣಿ ಹೆಣ್ಣಲ್ಲ ರಾಕ್ಷಸಿ, ಅವಳನ್ನ ಮನೆಯಿಂದ ಆಚೆ ಹಾಕಿ ನಮ್ ಗಾಯತ್ರಿ ನ ತರುಣ್ಗೆ ಕಟ್ಟಿದ್ರೆ ನಾನ್ ಭಾರತಿಗೆ ತಾಳಿ ಕಟ್ತೀನಿ ಅಂತ ಹೇಳಕ್ ಹೇಳಮ್ಮ. ಆಗ ನೀನು ನನ್ ಮೇಲೆ ನಿಜವಾದ ಪ್ರೀತಿ ಇಟ್ಟಿದೆ ಅಂತ ಅರ್ಥ ಆಗುತ್ತೆ. ಹಾಗಂತ ಹೋಗಿ ಹೇಳು. ಹೇಳ್ಬಿಟ್ರೆ ಅದನ್ ಮುಗ್ಸಾದ್ಮೇಲೆ ಬೇರೆ ಕೆಲ್ಸ ನೋಡ್ತಾನ? ಪ್ಲಾನ್ ಮಾಡ್ತಾಳಂತೆ ಪ್ಲಾನ್. ಏ ನಿನ್ ಪ್ಲಾನ್ ಅಲ್ಲ, ತರುಣ್ ನಿನ್ ಕುತ್ತಿಗೆಗೆ ತಾಳಿ ಕಟ್ಟೋವಾಗ್ಲೆ ಮುಗ್ದೋಯ್ತು. ಆದ್ರೆ ನನ್ ಪ್ಲಾನ್ ಹಾಗಲ್ಲ. ನಮ್ಮ ಅಣ್ಣನ್ ನಂತರ ಈ ಮನೆಗೂ ಈ ಆಸ್ತಿಗೂ ನಾನೇ, ನಾನ್ ಮಾತ್ರನೇ ರಾಣಿ ಆಗ್ಬೇಕು. ನನಗಿಷ್ಟ ಇಲ್ದಿರೋ ಭಾರತಿನೂ ರಾಗಿಣಿನೂ ಈ ಮನೆ ಬಿಟ್ಟು ಓಡಿಸ್ಬೇಕು. ಇದೆಲ್ಲ ನಡಿಬೇಕು, ಅದಕ್ಕೆ ನಾನ್ ಪ್ಲಾನ್ ಮಾಡ್ತಿರೋದು. ನೀನ್ ನೋಡಿದ್ರೆ ತರುಣ್ ತರುಣ್ ಅಂತ ಅವನ್ನೇ ಕಟ್ಕೊಂಡು ಅಳ್ತಾ ಇದ್ಯಾ. ಯಾರು ನಾನ ತರುಮಮ್ಮನ ಕಟ್ಕೋತೀನಿ ಅಂತ ಆಗ್ತಾ ಇದೀನಾ? ಹೋಗಮ್ಮ, ತರುಣ್ ಮಮ್ಮನ ಕಟ್ಕೋಬೇಕಂತ ಆಸೆ ಪಡ್ತಾ ಇರೋದು. ಈ ಮನೆಯ ಎಲ್ಲ ಆಸ್ತಿನೂ ನಮ್ ಕೈಗೆ ಬಂದ್ ಸೇರ್ಬೇಕು ಅಂತ. ಆದ್ ಮಾತ್ರ ನಡ್ಬಿಟ್ರೆ ನೀನ್ ಮಾಡಿರೋ ಪ್ಲಾನ್ ಗಿಂತ ನಾನ್ ಮಾಡಿರೋ ಪ್ಲಾನ್ ಅದಕ್ಕಿಂತ ಜಾಸ್ತಿನೇ ಇದೆ. ಆಮೇಲೆ ಪೂರ್ಣ ಮಾಮ ಮತ್ತೆ ಭಾರತಿಗೂ ಹರಿದ್ವಾರ್ಗೆ ಕಳಿಸ್ಬಿಡ್ತೀನಿ. ಈ ಕುಟುಂಬದಲ್ಲಿ ನಮ್ಮನ್ ಬಿಟ್ಟು ಬೇರೆ ಯಾರಿಗೂ ಅಧಿಕಾರನೂ ಇಲ್ಲ, ಗೌರವನೂ ಇಲ್ಲ. ನಿಮ್ ಅಣ್ಣ ಅದ್ಗಿಗೂ ಸೇರಿ ಹೇಳ್ತಾ ಇದೀನಿ. ಸಭಾಷ್, ನಾನ್ ಒನ್ ಡೇ ಮ್ಯಾಚ್ ಅಲ್ಲಿ 4 ಹೊಡಿಬೇಕು ಅನ್ಕೊಂಡ್ರೆ ನೀ 20-20 ಮ್ಯಾಚ್ ಅಲ್ಲಿ 6 ಹೊಡಿಬೇಕು ಅನ್ಕೊಳ್ತಿದ್ಯ. ವೆರಿ ಗುಡ್. ನೀನ್ ಅನ್ಕೊಳ್ಳೋ ತರ ತರುಣ್ ನಿನಗ್ ಸಿಗ್ಬೇಕು ಅನ್ಕೊಂಡ್ರೆ ಭಾರತಿ ಇರೋವರೆಗೂ ಅದು ನಡೆಯಲ್ಲ. ಅದಕ್ಕೇನೆ ಮೊದ್ಲು ಅವಳನ್ನ ಈ ಮನೆ ಬಿಟ್ಟು ಓಡಿಸ್ಬೇಕು. ತರುಣ್ ನಿನ್ ಕೈಗೆ ಒಪ್ಸೋವರೆಗೂ ನಾನ್ ಹಾಕೋ ಪ್ಲಾನ್ ಮಾತ್ರ ವರ್ಕೌಟ್ ಆಗುತ್ತೆ. ಅದೇನಾದ್ರೂ ನಡೆದೋಗ್ಬಿಟ್ರೆ ಆಮೇಲೆ ನಿನ್ನ ಆಟನೆ ನಾನ್ ಕುತ್ಕೊಂಡು ನೋಡ್ತೀನಿ. ಸರಿ ಅಮ್ಮ. ಅಮ್ಮ ಆದ್ರೆ ನನಗೊಂದು ಡೌಟು. ಏನು? ಪೂರ್ಣ ಮಾಮಗೂ ಮತ್ತೆ ಭಾರತಿಗೂ ನಿಜವಾಗ್ಲೂ ಮದ್ವೆ ಆಗಿದೀಯಾ, ಅಥವಾ ಸುಳ್ಳು ಹೇಳಿ ಇಬ್ರು ಸೇರಿ ಎಲ್ಲಾನು ಯಾಮಾರಿಸ್ತಾ ಇದ್ದಾರಾ? ಅದ್ರಲ್ಲಿ ನಿನಗ್ ಸಂದೇಹ? ಪೂರ್ಣ ಈಗ ವಿಡಿಯೋ ಕಳ್ಸಿದಾನಲ್ಲ ನನ್ ಹೆಂಡತಿ ಬರ್ತೀನಿ ನೋಡಕ್ ಬರ್ತೀನಿ ಅಂತ, ಮದ್ವೆ ಆಗ್ದೇನೆ ಆ ರೀತಿ ಹೇಳ್ತಾನ? ಇಲ್ಲಮ್ಮ, ಇದ್ರಲ್ಲಿ ಏನೋ ಗಿಮ್ಮಿಕ್ ಇರೋ ತರ ನನ್ ಕಾಣಿಸ್ತಾ ಇದೆ. ಬಿಡೆ, ಪೂರ್ಣ ಬರ್ತಾನಲ್ಲ, ಟೆಸ್ಟ್ ಮಾಡಿ ನೋಡೋಣ. ಬನ್ನಿ ಮಾಮ, ಭಾರತಿ ಮತ್ತೆ ಪೂರ್ಣ ಮಾಮ ಮದ್ವೆ ಬಗ್ಗೆನೇ ಮಾತಾಡ್ತಾ ಇದ್ವಿ, ಕರೆಕ್ಟ್ ಟೈಮ್ಗೆ ಬಂದ್ರಿ ನೀವು. ಮಾಮ ನಮ್ಮ ಮದ್ವೆ ಯಾವಾಗ ಮಾಮ? ಮೊದ್ಲು ಅಣ್ಣನಿಗೆ ಮದ್ವೆ ನಡೀಲಿ. ಅತ್ತೆ, ನಾವು ಮದ್ವೆಗೋಸ್ಕರ ಬಟ್ಟೆ ತರಕ್ ಹೊರಗೆ ಹೋಗ್ತಾ ಇದೀವಿ, ಅಪ್ಪ ನಿಮ್ಗೆ ಹೇಳಕ್ ಹೇಳಿದ್ರು, ಸ್ವಲ್ಪ ಬೇಗ ರೆಡಿಯಾಗಿ ಬನ್ನಿ. ಅಮ್ಮ ತರು ಮಾಮಗೆ ನನ್ ಮೇಲೆ ಇನ್ನೂ ಪ್ರೀತಿ ಇದೆ ಅಮ್ಮ. ಹೇಗ್ ಹೇಳ್ತೀಯ? ಮಾಮ ಹೇಳಿದ್ ಗಮನಿಸ್ಲಿಲ್ವಾ?
ನಾನು ಮದುವೆ ಯಾವಾಗ ಅಂತ ಕೇಳಿದಾಗ ಫಸ್ಟ್ ಅಣ್ಣನ ಮದುವೆ ಆಗಲಿ ಅಂತ ಹೇಳಿದ್ದು ಅದರ ಅರ್ಥ ಏನು ಹಾಗಾದ್ರೆ ನನ್ನನ್ನ ಮದುವೆ ಆಗ್ತೀನಿ ಅಂತ ತಾನೇ ಅರ್ಥ ನೀನೇ ಅವನ್ನ ಮೆಚ್ಚಕೋಬೇಕು ಅವನು ಯಾವಾಗ ನೋಡಿದ್ರೂ ಆತ್ಗೆ ಅಣ್ಣ ಅಂತ ಜೀವ ಬಿಡ್ತಾ ಇದಾನೆ ಏನೋ ಯೂನ್ ಮದುವೆಗೆ ಬಟ್ಟೆಗಳು ತೆಗೆಯೋ ತರ ಕರೀತಾ ಇದಾನೆ ನೋಡು ಗಾಯತ್ರಿ ಅವನ ಮನಸೊಳಗಡೆ ನೀನು ಪೂರ್ತಿಯಾಗಿ ಹೋಗಬೇಕು ಅಂದ್ರೆ ಪ್ಲಾನಿಂಗ್ ಅನ್ನೋದು ಬೇಕು ಅದಕ್ಕೆ ಮೊದಲು ಭಾರತಿನ ಟಾರ್ಗೆಟ್ ಮಾಡಬೇಕು ಭಾರತಿನ ಟಾರ್ಗೆಟ್ ಮಾಡಕ್ಕೆ ನಮಗೆ ಆಲ್ರೆಡಿ ಅನೂಪ್ ಅನ್ನೋ ಒಂದು ಆಯುಧ ನಮ್ಮ ಕೈಯಲ್ಲಿದೆ ಪೂರ್ಣ ಮೊದಲು ಬರಲಿ ಅನೂಪ್ಗೂ ಭಾರತಿಗೂ ಕತೆ ಕಟ್ಟಿ ಇಲ್ಲದೇ ಇರೋದನ್ನೆಲ್ಲ ಹೇಳಿ ಅವನ ಮನಸ್ಸನ್ನ ಹಾಳು ಮಾಡೋಣ ಆಮೇಲೆ ಯೋಚನೆ ಮಾಡೋಣ ಪರವಾಗಿಲ್ವೇ ವಿಷಯ ಗೊತ್ತಾಗಿದೆ ಅನ್ಸುತ್ತೆ ರೆಡಿ ಆಗ್ತಿದ್ಯಾ ಏನ್ ವಿಷಯ ನಾನು ಯಾಕೆ ರೆಡಿ ಆಗ್ಬೇಕು ಓ ಹಾಗಾದ್ರೆ ವಿಷಯ ಗೊತ್ತಿಲ್ವಾ ಸರಿ ನಿನ್ನಲ್ಲಿ ರೆಡಿ ಆಗ್ತಿದ್ಯಾ ನಾನು ನನ್ನ ಫ್ರೆಂಡ್ ಜೊತೆ ಶಾಪಿಂಗ್ ಹೋಗ್ತಿದ್ದೀನಿ ಶಾಪಿಂಗ್ ಎಲ್ಲ ಆಮೇಲೆ ಹೋದ್ರಾಯ್ತು ತುಂಬಾ ದಿನ ಆದ್ಮೇಲೆ ಅಣ್ಣಂಗ್ ಮದುವೆ ನಡೀತಿದ್ಯಲ್ಲ ಬಾ ಬಟ್ಟೆ ತಗೋಬರೋಣ ನಿಂತ್ಕೊಳ್ಳಿ ನಿಮ್ಮ ಅಣ್ಣಂಗೂ ಅತ್ತೆಗೂ ಮದ್ವೆ ನಾವ್ಯಾಕ್ ಹೋಗ್ಬೇಕು ಮದ್ವೆ ಏನು ನಮ್ಗ ಏ ನಿನ್ಗೆ ಇವಾಗ ಏನು ಅಣ್ಣನ ಮದುವೆ ನಡಿಬೇಕು ಅಂತ ಅನ್ಕೊಂಡಿದ್ಯಾ ಅಥವಾ ನಡಿಬಾರದು ಅಂತ ಅನ್ಕೊಂಡಿದ್ಯಾ ಅಯ್ಯ ಅವ್ರ ಮದ್ವೆ ನಡಿಬಾರದು ಅನ್ಕೊಳಕ್ ನಾನು ಯಾರು ಧಾರಾಳವಾಗಿ ನಡೀಲಿ ಜೋ ಜೋರಾಗಿ ನಡೀಲಿ ಅದನ್ನ ನಾನು ಹೇಳಕ್ ಬಂದಿಲ್ಲ ನಿಮ್ಮ ಅಣ್ಣ ಅತ್ತೆ ತರನೇ ನಾವು ಲವ್ ಮಾಡ್ ಮದ್ವೆ ಆಗಿತ್ತು ನಿಮ್ಮ ಅತ್ತೆ ಭಾರತಿ ಹೇಳದ್ಲಲ್ಲ ಹರಿದ್ವಾರಲ್ಲಿ ಅಪ್ಪ ಅಮ್ಮ ಇಲ್ದೆ ಸ್ವಂತದವ್ರು ಇಲ್ದೆ ಅನಾಥೆಗಳ ತರ ಮದ್ವೆ ಆದ್ರು ಅಂತ ನಮಗ್ ಮಾತ್ರ ಏನು ಊರ್ ಜನರೆಲ್ಲ ಬಂದ ಆಶೀರ್ವಾದ ಮಾಡಿದ್ರ ನಮ್ಗು ರಿಜಿಸ್ಟರ್ ಆಫೀಸ್ ನಲ್ಲಿ ಒಂದ್ ನಾಲ್ಕು ಗೋಡೆ ಮಧ್ಯ ನಾಲ್ಕು ಜನ ಫ್ರೆಂಡ್ಸ್ ಮುಂದೆನೆ ತಾನೇ ನಡೆದಿದ್ದು ನಮಗೂನು ನಮ್ಮ ಅಪ್ಪ ಅಮ್ಮ ಸ್ವತ್ತದವರು ಅಂತ ಯಾರು ಬರ್ಲಿಲ್ಲ ನನಗೂನು ಕಾಲುಂಗ್ರ ಹಾಕ್ಲಿಲ್ಲ ಅರುಂಧತಿ ನಕ್ಷತ್ರ ತೋರಿಸಿಲ್ಲ ಅಕ್ಷತೆ ಕಾಳು ಬಿದ್ದಿಲ್ಲ ಹಾಗಿದ್ರೆ ಅವ್ರ ತರಾನೇ ನಮ್ಗೂನು ಎಲ್ಲಾರ ಮುಂದೆ ಮದ್ವೆ ಮಾಡ್ಕೋಬೇಕು ಅನ್ನೋ ಆಸೆ ನನ್ಗಿರಲ್ವಾ ಇರುತ್ತೆ ನಿಂಗೆ ಇರುತ್ತೆ ನಿಂಗೆ ಇನ್ನೂ ದೊಡ್ಡ 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 ಆಸೆ ಎಲ್ಲ ಇದೆ ಆದ್ರೆ ನಂಗೊಂದು ಚೂರು ಆಗೋದಿಲ್ಲ ಏ ನಮಗೆ ಮದುವೆ ಆಗಿರೋದು ದೊಡ್ಡ ತಪ್ಪು ಅಂತ ನಾನು ಇನ್ನೂ ಫೀಲ್ ಮಾಡ್ತಾ ಇದ್ದೀನಿ ಇದರಲ್ಲಿ ಊರವ್ರನ್ನೆಲ್ಲ ಕರೆದು ಮೆರವಣಿಗೆ ಮಾಡ್ಬೇಕು ಅಂತ ಆಸೆ ನನಗೆ ಹೌದು ಆಸೆನೇ ನಿಮಗಿದ್ಯೋ ಇಲ್ವೋ ನನಗಿದೆ ನನಗೂ ಭಾರತಿ ತರಾನೇ ಮದುವೆ ಆಗ್ಬೇಕು ಅವ್ರ ಮಾತ್ರ ಹೈ ಕ್ಲಾಸ ನಾನೇನು ಅವಳಿಗಿನ ಚೀಪಾ ಹೌದು ಕಣೆ ಮದುವೆ ಆಗಿ ಮೂರು ವರ್ಷದ ಮಗು ಇದೆ ಅದನ್ನ ಮಡ್ಲಲ್ಲಿ ಇಟ್ಕೊಂಡು ತಾಳಿ ಕಟ್ಸ್ಕೊಳಕ್ಕೆ ನಿಂಗೆ ಚೆನ್ನಾಗಿರ್ಬೋದು ಆದ್ರೆ ನಂಗೆ ಅಸಹ್ಯ ಅಂತ ಅನ್ಸುತ್ತೆ ನೋಡು ಬೇಡದೆ ಇರೋದೆಲ್ಲ ಮಾತಾಡ್ಬೇಡ ನಿಂಗೆ ಬರಕ್ ಇಷ್ಟ ಇದ್ರೆ ಬಾ ಇಲ್ಲಾಂದ್ರೆ ಇಲ್ಲೇ ಇರೋ ನಾನು ಹೋಗ್ತೀನಿ ಹೋಗು ಗಂಡ ಅಂತ ಹೆಸರಿಗೆ ಮಾತ್ರ ಇರಬೇಕು ಅನ್ಕೊಂಡಿದ್ಯ ತರುಣ್ ರಾಗಿಣಿ ರಾಗಿಣಿ ಅಂತ ಒಂದ್ ನಿಮಿಷಕ್ಕೆ ನೂರ್ ಸಲ ಹೇಳಿಸ್ತೀನಿ ನನ್ನ ಹೆಸರನ್ನ ನೀನೇನ್ ಹೇಳೋದು ನಮ್ಮ ಮದ್ವೆ ನಡಿಬಾರ್ದು ಅಂತ ನಾನ್ ಹೇಳ್ತೀನಿ ಭಾರತಿಗೆ ಮದ್ವೆ ಆಗೋ ತರ ನನಗೂ ನಿನಗೂ ಮದ್ವೆ ನಡೆಯುತ್ತೆ ಅವಳ ಮದ್ವೆ ಆಗೋಕ್ ಮುಂಚೆ ಇಡ್ತೀನಿ ನೋಡು ಕಚೇರಿನ ಏನ್ ಭಾರತಿ ಮೊಕ್ಕ ಯಾಕೆ ಹೀಗ್ ಬಾಡಿದೆ ಸರಿ ಅದ್ ಬಿಡು ಅನೂಪ್ ನಿನ್ ಮದ್ವೆಗ್ ಬರಬಾರ್ದು ಅಂತ ಯಾಕೆ ಹೇಳ್ದೆ ಅನೂಪ್ ನಿನಗೆ ಏನ್ ಕೆಟ್ಟದ್ ಮಾಡಿದಾನೆ ಅದ್ಕೆ ಅವ್ರ ನನಗೇನು ಕೆಟ್ಟದ್ ಮಾಡಿಲ್ಲ ಆದ್ರೆ ಸಮಸ್ಯೆ ಅವ್ರಿಗೂ ನನಗೂ ಇದು ನಿಮ್ಮೇಲೆ ಆಣೆ ಬೇಡ ಎಷ್ಟು ಕೊಪ್ಪ ನಿನಗೆ ನೀನ್ ಯಾರು ಅವಳ ಮೇಲ್ ಕೈ ಇಡೋದಕ್ಕೆ ನೀನೇನು ಅವಳ ಗಂಡನ ಏನು ಅಳಿಯಂದ್ರೆ ಊಟಕ್ಕೆ ಹೋಗ್ತಿದ್ದೀರಾ ಒಂದೇ ಒಂದ್ ಮಾತ್ರ ಬಿಟ್ಟಿದ್ಯಾ ಈ ಮನೆ ದೊಡ್ಡ ಸೊಸೆ ಇದ್ದಾಳಲ್ಲ ಅವಳನ್ ಕೂಡ ಹೆಂಡತಿ ಅಂತ ಹೇಳ್ಬಿಡು ಅದನ್ನೇ ನಾನ್ ನೋಡದ್ನಲ್ಲ ಹಾಗೆ ಅವಳ ಕೈ ಹಿಡ್ಕೊಳ್ಳೋದು ಬೀಳವಾಗಿ ಹಿಡ್ಕೊಳ್ಳೋದು
ಸ್ವಲ್ಪ ಹೊತ್ತು ಮುಂಚೆ ನಾನು ನೋಡಿದ್ನಲ್ಲ ಹಾಗೆ ಅವನ ಕಿವಿ ಚುಚ್ಚೋ ಶಾಸ್ತ್ರಕ್ಕೆ ಅವ್ನ್ ಕಾಣ್ಲಿಲ್ಲ ಅಂತ ಕಾರ್ ತಗೊಂಡು ಅವನ್ನ ಹುಡುಕ್ತಿದ್ದಲ್ಲ ಈಗ ಯಾಕೆ ನಿನ್ ಮದ್ವೆಗ್ ಬೇಡ ಅಂತಿದ್ಯಾ ಏನಾದ್ರೂ ಸಮಸ್ಯೆನಾ ಇದ್ರಿಂದ ನಿನಗೆ ಅನುಪ್ ಮೇಲೆ ಕೋಪನಾ ಇಲ್ ನೋಡ್ ಭಾರತಿ ಕೋಮಲ ಅತ್ತೆ ನಮ್ ಮನೇಲಿರೋರ್ನೇ ಬಿಡೋದಿಲ್ಲ ಅನುಪ್ನ ಸುಮ್ನೆ ಬಿಡ್ತಾರಾ ಇಲ್ ನೋಡು ಭಾರತಿ ಅನುಪು ಒಳ್ಳೆ ಮನ್ಸಿಂದ ಒಳ್ಳೇದಾಗ್ಲಿ ಅಂತಾನೆ ನಮ್ಮೆಲ್ಲರ ಜೊತೆ ಇದ್ದಾನೆ ಅತ್ತೆ ಆ ರೀತಿ ಮಾಡಿದ್ದಕ್ಕೆ ನೀನು ಅವನ್ನ ದೂರ ತಳ್ಳೋದು ಯಾವ ರೀತಿ ನ್ಯಾಯ ಭಾರತಿ ನೀನು ಅವನ್ನ ಬೈತಿದ್ಯಾ ಅದಕ್ಕೆ ಅವನು ಬೇಜಾರ್ ಮಾಡ್ಕೊಂಡು ಮನೆಗೆ ಕೂಡ ಬರ್ತಾ ಇಲ್ಲ ಹೇಳ್ದಿರ ಕೇಳ್ದಿರ ಊರ್ಗ ಹೋಗಕ್ಕೆ ರೆಡಿಯಾಗಿದ್ದ ಅನು ಪಾಪ ಭಾರತಿ ಅವನ್ ಮನ್ಸಿಗೆ ನೋವು ಮಾಡಿದ್ರೆ ಯಾರು ಚೆನ್ನಾಗಿರೋದಿಲ್ಲ ಇಲ್ಲೋಡು ಕಿವಿ ಚುಚ್ಚು ಶಾಸ್ತ್ರದಲ್ಲಿ ಮೀನನ್ನ ಕಾಪಾಡಿದ್ದು ಅಷ್ಟೇ ಅಲ್ಲ ನಿನ್ ಜೀವನೇ ಹೋಗುವಂತ ಸಮಯದಲ್ಲಿ ಅವನ್ ತಗೊಂಬಂದಿ ತೀರ್ಥ ತರ ನಿನ್ ಮೈಯಿಂದ ವಿಷ ತಗ್ದಾಕಿದ್ದು ಅದ್ ಗೊತ್ತಿಲ್ದೆ ಈಗ ಅವನ್ ಮೇಲೆ ವಿಷ ಕಕ್ಬೇಡ ಭಾರತಿ ಹೋಗು ಹೋಗು ಅವನ ಹತ್ರ ಸಾರಿ ಕೇಳು ನೀನ್ ಅವನ್ ಜೊತೆ ಒಳ್ಳೆ ಮನ್ಸಿಂದ ಇರೋದೇ ಆದ್ರೆ ನೀನ್ ಖಂಡಿತ ಸಾರಿ ಕೇಳಲೇಬೇಕು ಸರಿ ಅದ್ಕೆ ನಾನು ಹೋಗಿ ಅನುಪತ್ರ ಕ್ಷಮೆ ಕೇಳ್ತೀನಿ ಹೋಗು ಕುಟುಂಬದಲ್ಲಿ ಎಲ್ಲರೂ ಸಂತೋಷವಾಗಿದ್ದಾರೆ ಭಾರತಿ ಮದುವೆ ಅಂತ ಎಲ್ಲರೂ ಖುಷಿಯಲ್ಲಿದ್ದಾರೆ ನೋಡಕ್ಕೆ ತುಂಬಾ ಸಂತೋಷ ಆಗುತ್ತೆ ಇನ್ನೆರಡು ಮೂರು ದಿನದಲ್ಲಿ ಎಲ್ಲರೂ ಮುಂದೇನು ಭಾರತಿ ಕೊರಳಿಗೆ ತಾಳಿ ಕಟ್ತೀನಿ ಅವಳಿಗೆ ವಿಡಿಯೋ ಕಳಿಸಿರೋ ತರನೇ ನಾನು ಎಲ್ರಿಗೂ ಸರ್ಪ್ರೈಸ್ ಕೊಡ್ತೀನಿ ಹಲೋ ಹೇಳಿ ಸರ್ ಏನ್ ಬೇಕು ಹಲೋ ಸರ್ ಪಾರ್ಸಲ್ ಬುಕ್ ಮಾಡಿದ್ದೆ ಏನಾಯ್ತು ಪೂರ್ಣಚಂದ್ರ ಅನ್ನೋ ಹೆಸರಲ್ಲಿ ಬುಕ್ ಮಾಡಿರೋ ಪಾರ್ಸಲ್ ಅಲ್ವಾ ಯೂನಿಟ್ ಇಂದ ಹೊರಟಿದೆ ಸರ್ ಎನಿ ಟೈಮ್ ನಿಮ್ಗೆ ಸಿಗ್ಬೋದು ಸರಿ ಓಕೆ ಇನ್ನೆರಡು ಮೂರು ದಿನದಲ್ಲಿ ಮದುವೆ ಭಾರತಿ ಕೊರಳಿಗೆ ತಾಳಿ ಕಟ್ತೀನಿ ಅನೂಪ್ ನೀವು ಚೆನ್ನಾಗಿ ಡಾನ್ಸ್ ಎಲ್ಲ ಮಾಡ್ತೀರಾ ಚೆನ್ನಾಗಿ ಡಾನ್ಸ್ ಮಾಡ್ತೀರಾ ಚೆನ್ನಾಗಿ ಮೌತ್ ಆರ್ಗನ್ ನುಡಿಸ್ತೀರಾ ಇನ್ನು ಏನೇನೆಲ್ಲ ಮುಚ್ಚಿಟ್ಟಿದ್ದೀರಾ ಷಷ್ಠಿ ಪೂರ್ತಿಗೆ ಬಂದಿದ್ದ ನನ್ನ ಫ್ರೆಂಡ್ ನಿಮ್ಮ ದಾಡಿಯೊಳಗೆ ಸಾಕಷ್ಟು ರಹಸ್ಯ ಇದೆ ಅಂತ ಹೇಳಿದ್ರು ಅದು ನಿಜ ಅಂತ ಅನಿಸ್ತಿದೆ ಹೌದು ಏನಕ್ಕೆ ಇಷ್ಟು ಸಂತೋಷ ಇಲ್ಲ ನಮ್ಮ ಯಜಮಾನಮ್ಮ ಭಾರತಿ ಮೇಡಮ್ಗೂ ಮತ್ತೆ ಪೂರ್ಣ ಸರ್ಗೂ ಇನ್ನೆರಡು ಮೂರು ದಿನದಲ್ಲಿ ಮದುವೆ ಅದಕ್ಕೆ ತುಂಬಾ ಖುಷಿ ಆಯ್ತು ಮೇಡಮ್ ಆ ಸಂತೋಷನ ಸೆಲೆಬ್ರೇಟ್ ಮಾಡಬೇಕು ಅಂತ ಯಾರಿಗೂ ಗೊತ್ತಾಗ್ದಾಗೆ ಡ್ಯಾನ್ಸ್ ಮಾಡ್ತಿದ್ದೆ ನಿಮ್ ಸಂತೋಷದಲ್ಲಿ ನಾನ್ ನಿಮ್ಗೆ ಕ್ಷಮೆ ಕೇಳೋಕ್ ಬಂದಿದ್ದೆ ಅನ್ನೋದನ್ನೇ ಮರೆತ್ಬಿಟ್ಟೆ
ಅನೂಪ್, ನಾನು ನಿಮಗೆ ನಿಮ್ ಮುಖಾನೇ ತೋರಿಸ್ಬೇಡಿ ಅಂತ ಹೇಳಿದ್ದು, ಈ ಮನೆಗೆ ಬರ್ಬೇಡಿ ಅಂತ ಹೇಳಿದ್ರಿಂದ ನಿಮ್ ಮನ್ಸಗ್ ನೋವಾಗಿ ನೀವು ಈ ಊರ್ ಬಿಟ್ಟೆ ಹೋಗ್ಬೇಕು ಅನ್ನೋದಕ್ಕೆ ಕಾರಣ ಆಯ್ತು. ಮೇಡಮ್, ಅದೆಲ್ಲ ಬಿಡಿ ಮೇಡಮ್. ನೀವು ಮದುಮಗಳು, ಸಂತೋಷವಾಗಿರ್ಬೇಕು, ಮನಸ್ಸಲ್ಲಿ ಯಾವ ಕಷ್ಟನೂ ಇಟ್ಕೋಬಾರ್ದು. ನೀವು ಹೇಳಿದ್ರಲ್ಲೂ ನ್ಯಾಯ ಇತ್ತು ಮೇಡಮ್, ಅದಕ್ಕೆ ಹೇಳಿದ್ರಿ. ನಿಮ್ಮ ಮನಸ್ಸಲ್ಲಿ ಏನ್ ಅನ್ಕೊಂಡಿದ್ದೀರೋ ಅದ್ ನಡೆಯುತ್ತೆ ಮೇಡಮ್. ನನ್ ಮತ್ತೆ ಈ ಮನೆಗೆ ವಾಪಸ್ ಬಂದಿದ್ದಕ್ಕೆ ನೀವೇ ನನ್ನ ಕ್ಷಮಿಸ್ಬೇಕು ಮೇಡಮ್. ಅನೂಪ್, ಎಲ್ಲಿದ್ಯಾ? ಸರ್, ಬರ್ತಿದ್ದೀನಿ, ಹೋಗ್ಬಿಟ್ಟು ಬರ್ತೀನಿ ಮೇಡಮ್. ನಾನು ಕ್ಷಮೆ ಕೇಳಕ್ ಬಂದ್ರೆ ಇವರೇ ನನ್ನ ಹತ್ರ ಕ್ಷಮೆ ಕೇಳ್ತಿದ್ದಾರೆ, ಏನು ಅರ್ಥ ಆಗ್ತಿಲ್ವಲ್ಲ. ಭಾರತಿ, ಎಲ್ಲಿ ಬೇರೆಯವರೆಲ್ಲ? ಯಾಕೆ ಇಷ್ಟೊತ್ತು? ಬೇಗ ಬಂದ್ರೆ ತಾನೇ ನಾಲ್ಕು ಕಡೆ ಹೋಗೋಕಾಗೋದು. ಅನು, ಬರ್ತಿದ್ದೀನಮ್ಮ. ಅನು, ಕಾರ್ ರೆಡಿನಪ್ಪ? ರೆಡಿಯಾಗಿದೆಯಮ್ಮ, ಹೋಗೋಣ ಬನ್ನಿ. ಸರಿ, ಎಲ್ಲ ಬಂದ್ಮೇಲೆ ಹೋಗೋಣ. ಎಲ್ಲಿ ಅವರು ಬಂದ್ರು ನೋಡು, ಬನ್ನಿ ಹೋಗೋಣ. ಅದಕ್ಕೆ ಸ್ವಲ್ಪ ನಿಂತ್ಕೊಳ್ಳಿ. ಯಾಕಮ್ಮ ಹೋಗಕ್ ಮುಂಚೆ ಅಪಶಕನ ತರ ತಡಿತಿದ್ಯಾಲ? ಭಾರತಿ, ಮದ್ವೆಯಲ್ಲಿ ಕೆಲವೊಂದ್ ಸಂದೇಹಗಳಿದೆ, ಅದೆಲ್ಲ ತೀರೋದ್ಮೇಲೆ ನಾವ್ ಇಲ್ಲಿಂದ ಹೋಗೋಣ. ಒಳ್ಳೆ ಕೆಲ್ಸ, ಮದ್ವೆಗ್ ಮುಂಚೆನೆ ಕೇಳ್ತಿದ್ಯಾ. ಏನ್ ಸಂದೇಹ ನಮ್ಮ ನನ್ ಸೊಸೆ ಮೇಲೆ? ನಿಮ್ ಸೊಸೆ ಹರಿದ್ವಾರದಲ್ಲಿ ಇವಳಿಗೂ ಪೂರ್ಣಗೂ ಮದ್ವೆ ಆಯ್ತು ಅಂತ ಹೇಳಿದ್ಲಲ್ಲ, ನಿಜವಾಗ್ಲೂ ಮದ್ವೆ ಆಗಿದ್ಯಾ ಅಥವಾ ಇವಳೇ ಇವಳಗ್ ತಾಳಿ ಕಟ್ಕೊಂಡ್ಬಂದು ಇಲ್ಲಿ ಬಂದು ನಿಂತ್ಕೊಂಡಿದ್ದಾಳ? ಕೋಮಲಾ, ಏನ್ ಮಾತಾಡ್ತಿದ್ಯಾ ನೀನು? ಜ್ಞಾನ ಇಟ್ಕೊಂಡು ಮಾತಾಡ್ತಿದ್ಯಾ? ಪೂರ್ಣ ಕಟ್ಟಿರೋ ತಾಳಿನೇ ಭಾರತಿ ಕುತ್ಕೇಲಿರೋದು, ಅದನ್ನ ಅವಳೇ ಕಟ್ಕೊಂಡಿರಲ್ಲ. ಅದ್ಕೆ ಜ್ಞಾನ ಇದ್ದೆ ಮಾತಾಡ್ತಿದ್ದೀನಿ, ಅದನ್ ನೀವ್ ನಂಬಹುದು. ಆದ್ರೆ ನಾನ್ ನಂಬಬೇಕು ಅನ್ನೋ ಅವಶ್ಯಕತೆ ಇಲ್ವಲ್ಲ. ಅವಳು ಕುತ್ಕೇಲಿರೋದು ಒರಿಜಿನಲ್ ತಾಳಿನಾ ಡಮ್ಮಿ ತಾಳಿನಾ? ಕೋಮಲಾ, ನೀನೇ ಕಣ್ಣಿಂದ ನೋಡಿರೋ ತರ ಮಾತಾಡ್ತಿದ್ಯಾ? ನಿನ್ ಬೇಡದೇ ಇರೋ ಸಂದೇಹಕ್ಕೆಲ್ಲ ಉತ್ತರ ಕೊಡೋ ಅವಶ್ಯಕತೆ ನನಗೂ ಇಲ್ಲ, ಭಾರತಿಗೂ ಇಲ್ಲ. ಅತ್ತೆ, ಕೋಮಲಾ ಚಿಕ್ಕಮ್ಮ ಕೇಳ್ತಿರೋ ಪ್ರಶ್ನೆಗೆ ಉತ್ತರ ನಾನ್ ಕೊಡ್ತೀನಿ. ಚಿಕ್ಕಮ್ಮ, ಪೂರ್ಣಂಗೂ ನಂಗೂ ಮದ್ವೆ ನಡೆದಿದೆ. ನಮ್ ಮದುವೆಗೆ ನಮ್ ಫ್ರೆಂಡ್ಸ್, ಬಿಸ್ನೆಸ್ ಮೆನ್, ಕೊಲೀಗ್ಸ್ಗಳು, ಹೀಗೆ ತುಂಬಾನೇ ದೊಡ್ಡ ದೊಡ್ಡ ಜನರು ಬಂದ್ರೂ ನನಗೂ ಪೂರ್ಣಂಗೂ ಅಪ್ಪ ಅಮ್ಮ ಇಲ್ಲ ಅನ್ನೋ ನೋವೇ ಜಾಸ್ತಿ ಇತ್ತು. ಅದಕ್ಕೇನೆ ಈ ಮದ್ವೆನ ಮಾಡಿಕೊಂಡು ಆ ನೋವನ್ನ ಕಮ್ಮಿ ಮಾಡ್ಕೊಳ್ಬೇಕಿದೆ. ಸಾಕಾ? ಸಾಕು ಸಾಕು, ನೀನ್ ಹೇಳ್ತಿರೋದ್ ಕತೆನ ಕಟ್ಟು ಕತೆನ ಅಂತ ಗೊತ್ತಾಗ್ತಿಲ್ಲ. ನೀನೇನೇ ಹೇಳಿದ್ರು ಇಲ್ಲಿರೋರೆಲ್ಲ ತಲೆ ಆಡ್ಸೋ ಗೊಂಬೆ ತರ ತಲೆ ಆಡಿಸ್ತಾ ಇದಾರಲ್ಲ, ಇನ್ನೇನು? ಹೌದೌದು, ನಾವೇನೋ ತಲೆ ಆಡಿಸ್ತೀವಿ, ಆದ್ರೆ ನೀವು ಅನುಪಮ್ಮ ದೊಡ್ಡವ್ರ ಹತ್ರ ಹಾಗೆಲ್ಲ ಮಾತಾಡ್ಬಾರ್ದು. ಏನೇ ಆಗಿದ್ರು ಅವಳು ನಿಮ್ಮ ಅಪ್ಪನ ತಂಗಿ. ತಂಗಿನಾ? ಒಳ್ಳೆ ತಂಗಿ ನಮ್ಮ. ಅದೇ ಅಣ್ಣನ ರಕ್ತ ಸಂಬಂಧನ ಈಯಾಳಿಸ್ಕೊಂಡು ಒಳ್ಳೆ ಮರ್ಯಾದೆ ಕೊಡ್ತಿದ್ದಾರೆ ಬಿಡು. ಅನುಪಮಾ,
ಏನ್ ಜಾಸ್ತಿ ಮಾತಾಡ್ತಿದ್ಯಾ? ನಮ್ಮನೆಗೆ ಅಂತ ಸಂಪ್ರದಾಯ ಇದೆ, ಅದನ್ನೇ ನಾನು ಹೇಳಕ್ ಬಂದಿದ್ದು. ನಮ್ಮನೆ ಶಾಸ್ತ್ರದ ಪ್ರಕಾರ ಗಂಡಂದ್ರು ಎರಡೇ ಗಂಟು ಹಾಕೋದು, ಮೂರನೇ ಗಂಟನ್ನ ನೀನೇ ನಾದ್ನಿದಿರ ಹಾಕ್ಬೇಕು. ನಮ್ ಸಾಂಪ್ರದಾಯಿಕ ಪ್ರಕಾರ ಮದ್ವೆ ಆಗ್ದಿರೋದಕ್ಕೆ ಈ ರೀತಿ ಸಮಸ್ಯೆಗಳು ನಡೀತಿದೆ. ಅದಕ್ಕೆ ಅವಳು ಕುತ್ಕೇಲಿರೋದು ಒರಿಜಿನಲ್ ತಾಳಿನ ಡಮ್ಮಿ ತಾಳಿನ ಅಂತ ಕೇಳ್ದೆ. ಇದ್ರಲ್ಲೇನ್ ತಪ್ಪಿದೆ? ಭಾರತಿಗೆ ಆ ಮೂರನೇ ಗಂಟನ ಯಾರು ಹಾಕಿದ್ರು ಅಂತ ತಿಳ್ಕೋಬೇಕು. ಅದನ್ನೇ ಕೇಳ್ದೆ, ಅದನ್ನ ಅರ್ಥ ಮಾಡ್ಕೊಳ್ದೆ ಮೇಲೆ ಕೆಳಗೆ ಎಗರಾಡಿದ್ರೆ ನಾನೇನ್ ಮಾಡ್ಲಿ? ಚಿಕ್ಕಮ್ಮ, ನನಗ್ ಗೊತ್ತು. ನೀವು ಅದೇನೇ ಹೇಳಿದ್ರು ಅದ್ರಲ್ವ ನ್ಯಾಯ ಇರುತ್ತೆ. ಅರ್ಥ ಮಾಡ್ಕೊಂಡಿಯಲ್ಲ, ಒಳ್ಳೇದು. ಅದು ನಂಗೆ ತುಂಬಾ ಸಲ ಅನುಭವಕ್ಕೂ ಬಂದಿದೆ. ಇವಾಗೇನು, ಎಲ್ಲ ಶಾಸ್ತ್ರನು ನಾದ್ನೇ ಮಾಡ್ಬೇಕು ನಿಮ್ ಸಂಪ್ರದಾಯದ ಪ್ರಕಾರ, ಅಷ್ಟೇ ತಾನೆ? ಹೌದು. ಇಲ್ ನೋಡಿ, ನನ್ ನಾದ್ನಿ ನನ್ ಪಕ್ಕದಲ್ಲೇ ಇದ್ದಾಳೆ. ನಡಿಬೇಕಾಗಿರೋ ಮದ್ವೆಯಲ್ಲಿ ನಿಮ್ ಆಸೆಯಂತೆ ಎಲ್ಲಾನು ನನ್ ನಾದ್ನೇ ಮಾಡ್ತಾಳೆ. ಪರವಾಗಿಲ್ವೇ ಭಾರತಿ, ಅತ್ತೆಗೆ ಸರಿಯಾದ ಉತ್ತರನೇ ಕೊಡ್ತಿದ್ದಾಳೆ. ಏನ್ ನಾದ್ನಿಯವರೇ? ಹೌದಮ್ಮ, ನಮ್ಮನೆ ಮಹಾಲಕ್ಷ್ಮಿ.